ನೋಡ್ರಿ ಕೇಸರಿ ಬಾತು ಪೂ ನೋಡ್ರಿ ಇಟ್ಟೊತ್ತಕ ಹಿರಿ ಬೇಳೆ ಎರಸ್ ಹಸ್ಲಕ್ಕಿ ಚಪಾತಿ ಸಂಗಟ್ಟಿಗೆ ಗಟ್ಟಿ ಪಲ್ಲೆ ಬೇಕಲ್ರಿ ಬ್ಯಾಳಿ ಹಾಕೊಂಡ್ಬಿಡ್ತೀನಿ. ಈಗ ನೋಡ್ರಿ ಬುತ್ತಿ ಕಟ್ಟಿಟ್ಟಿನಿ ಮತ್ತೆ ಅಲ್ಲಿ ನೋಡ್ರಿ ಸೂರ್ಯಮುಖಿ ಒಳಗೆ ಸೀರ ಹಾಕಿನ್ರಿ. ಈಗ ನೋಡ್ರಿ ನಾನು ಬುತ್ತಿ ಕಟ್ಟಿನ್ರಿ, ಯಾರು ಒಳಗೆ ಬಂದ್ರಿ ಹಾಕೊಡ್. ಹಾಯ್ ಹಲೋ, ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ. ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ದೀರಿ? ನಾನು ಕೂಡ ಆರಾಮಿದ್ದೀನಿ ನೋಡ್ರಿ. ಟೈಮ್ ಇವಾಗ 8 ಗಂಟೆ ಆಗ್ಯದ್ರಿ. ಈಗ ಲಾಗ್ನ ಸ್ಟಾರ್ಟ್ ಮಾಡೀನಿ, ಬರ್ರಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡಾನ್ರಿ. ಈಗ ನೋಡ್ರಿ ಎಲ್ಲರೂ ಚಾದೆಲ್ಲ ಕುಡಿದಿವ್ರಿ, ಎಲ್ಲರೂ ಜಳಕಾಗ್ಯದ, ಚಾದ ಕುಡಿದಿವ್ರಿ. ಮತ್ತು ಅವ್ವ ಅಂತ ನಾನು ಬಟ್ಟೆ ಹೋಗ್ಕೊಂಬರ್ತೀನಿ ಅಂತೇಳಿ ಅವ್ರ ಬಟ್ಟೆ ಹೋಗಿಲ್ಲತ್ತಾರ ರೀ. ಈಗ ಇವತ್ತು ರೊಟ್ಟಿ ಮಾಡಂಗಿಲ್ಲರಿ, ರೊಟ್ಟಿ ಬಕ್ಕೊಳವರಿ. ಅದಕ್ಕೆ ಬುತ್ತಿ ಸಲ್ಯಾಕ ಅಡುಗೆ ಮಾಡ್ಕೊತೀನಿ ರೀ. ಕೇಸರಿ ಬಾತ್ ಮಾಡ್ಬೇಕಂತ ಅನ್ಕೊಂಡಿನಿ ರೀ. ಅನ್ನ ಸಾಂಬಾರ ಕೇಸರಿ ಬಾತ್ ಮಾಡಿದ್ರಾಯ್ತು, ಅದೇ ಬುತ್ತಿ ಕಟ್ಟದ್ರಾಯ್ತು ಅಂತ ಅನ್ಕೊಂಡಿನಿ ರೀ. ಹೊಲದೊಳಗೆ ಭಾಳ ಕೆಲಸ ನಡೆದ್ರಿ ಇವಾಗ, ಹಾಗಾಗಿ ಈಗ ಬುತ್ತಿ ಭೀ ಕಟ್ಬೇಕು ರೀ ಹೊಲಕ್ಕೆ ಬಕ್ಕೊಳ್ಳೋಷ್ಟು. ಅದಕ್ಕೀಗ ಕೇಸರಿ ಬಾತ್ಗೆ ರವೆ ತೊಗೊಂಬಂದ್ರೆ ಕೊಟ್ಟಾರ ರೀ ಯಜಮಾನ್ರು ಕೇಸರಿ ಬಾತ್ ಮಾಡ ಅಂಥೇಳಿ. ಮುಂಜಾನೆ ನಾಷ್ಟಕ್ಕೆ ದಿನ ದಿನ ಉಪ್ಪಿಟ್ಟೆ ಮಾಡ್ಕೊಟ್ಟೇನಿ ರೀ. ಅದಕ್ಕೆ ಇವತ್ತು ಕೇಸರಿ ಬಾತು ಅನ್ನ ಸಾಂಬಾರು ಕಟ್ಟು ಅಂತ ಹೇಳ್ಯಾರ ರೀ. ಅದಕ್ಕೆ ಕೇಸರಿ ಬಾತ್ ಮಾಡ್ಬೇಕು ರೀ, ಅನ್ನ ಮಾಡಬೇಕು, ಸಾರು ಮಾಡಬೇಕು. ಈಗ ಸದಾ ಸಮೂಹ ಅಂತ ಹೊರಗಾಟಾಡುತ್ತಾನೆ ರೀ. ನನಗೊಂದು ಸ್ವಲ್ಪ ಕೈ ಬಿಟ್ಟಾನ ರೀ ಗಮ, ಯಾಕಂದ್ರೆ ಚೆನ್ನಮ್ಮನ ಸಂಗಟ ಹೊರಗೆಲ್ಲ ಆಟ ಆಡ್ತಿರ್ತಾನೆ, ಹಾಗಾಗಿ ನನಗೆ ಭಾಳ ಜಾಸ್ತಿ ಏನು ಕಿರಿಕಿರಿ ಕೊಡಂಗಿಲ್ಲ ರೀ ಗಮ. ಅವ್ರು ಹೊರಗೆ ಆಟಾಡ್ಕತ್ತಾರೆ ರೀ. ಈಗ ಮೊದಲು ಅಡುಗೆ ಮಾಡ್ಬೇಕು ರೀ. ನನಗೆ 8 ಗಂಟೆ ಇದ್ರೆ 9 ಗಂಟೆ ಅಷ್ಟಲೇ ಬುತ್ತಿ ರೆಡಿ ಇರ್ಬೇಕು ರೀ. ಅದಕ್ಕೀಗ ಮೊದಲು ಅನ್ನ ಸಾಂಬಾರು ಮಾಡ್ತೀನಿ ರೀ, ಮಾಡಿ ಕೇಸರಿ ಬಾತ್ ಮಾಡ್ತೀನಿ ರೀ. ಈಗ ನೋಡಿರಿ ಬ್ಯಾಳಿ ಸಾರು ಮಾಡ್ಲಕ್ಕ ಬ್ಯಾಳಿ ಕುದಿಸ್ಕೊಂಡು ತಕೊಂಡೇನಿ ರೀ. ಉಪ್ಪು ಖಾರ ಅದೆಲ್ಲ ಹಾಕಿ ಈಗ ಸದಾ ಒಗ್ಗರಣೆ ಕುಡುಕುತ್ತೀನಿ ರೀ. ನೋಡಿರಿ ಹೊಟ್ಟಗಕ್ಕೆ ಎಣ್ಣೆ ಹಾಕಿನಿ, ಎಣ್ಣೆ ಬಿಸಿ ಇಟ್ಟಿನಿ ರೀ. 1/2 ಸ್ಪೂನಷ್ಟು ಹಾಕಿ ಜೀರಿಗೆ ಮತ್ತು ಸಾಸಿಗೆ ಹಾಕೊಂಡಿನಿ ರೀ. ಈಗ ಚಟ ಪಟ ಅಂತ ಸಿಡಿಬೇಕು ರೀ. ಮತ್ತು ಇಚ್ಚು ಕಡೆಗೆ ಅನ್ನಕ್ಕೆ ಇಟ್ಟಿನಿ ರೀ, ಹೊಲಕ್ಕೆ ಬುತ್ತಿ ಒಯ್ಲಕ್ಕೆ ರೀ. ಈಗ ದೊಡ್ಡ ಬೋಣ್ಯಾಗ ಅನ್ನಕ್ಕೆ ಇಟ್ಟಿನಿ ರೀ, ಹೆಚ್ಚು ಕಡೆಗೆ ಸಾರಿಗೆ ಇಟ್ಟಿನಿ ನೋಡಿರಿ. ಅದು ಬ್ಯಾಳಿ ಕುದಿಸ್ಬೇಕಾದ್ರೂ ಖಾರ ಉಪ್ಪು ಎಲ್ಲ ಹಾಕಿನಿ ರೀ. ಮತ್ತೊಂದು ಸ್ವಲ್ಪ ಖಾರ ಕಡಿಮೆ ಆಗ್ತದೆ ಅಂಥೇಳಿ ಇನ್ನೊಂದು ಸ್ವಲ್ಪ ಖಾರ ಹಾಕಿನಿ ರೀ. ಒಂದು ಟೊಮೆಟೊ ಹಣ್ಣು ಕಟ್ ಮಾಡಿನಿ ರೀ, ರುಚಿ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಮಸಾಲೆ, ಒಂದು ಸ್ವಲ್ಪ ಖಾರ, ಒಂದು ಟೊಮೆಟೊ ಹಣ್ಣಿನ ಮೇಲೆ ಹಾಕಿನಿ ರೀ. ಇನ್ನೊಂದು ಸ್ವಲ್ಪ ಖಾರ ಹಾಕಿದ್ರೆ ಅಂತೇಳಿ ಬ್ಯಾಳಿ ನಮ್ಗೆ ಸಪ್ಪು ಸಪ್ಪಗಾದ್ರೆ ಯಾರು ಉಣಂಗಿಲ್ಲ ರೀ. ನಮ್ಮನೆ ಖಾರವಾಗಿರ್ಬೇಕು ರೀ. ಈಗ ನೋಡಿರಿ ಜೀರಿಗೆ ಸಾಸ್ಪಿ ಸಿಡಿಗೆತ್ತವ ರೀ, ಒಣಗಿದ ಕೊರಬೇವ ಮತ್ತು ಬೆಳ್ಳುಳ್ಳಿ ರೀ, ಎರಡು ಹಾಕ್ತೀನಿ ರೀ. ಒಂದು ಸ್ವಲ್ಪ ಬೆಳ್ಳುಳ್ಳಿ ಗೋಲ್ಡನ್ ಕಲರ್ ಬಂದು ಅಂತಂದ್ರೆ ಟೊಮೆಟೊ ಹಣ್ಣು ಹಾಕ್ತೀನಿ. ಈಗ ನೋಡಿರಿ ಬೆಳ್ಳುಳ್ಳಿ ಗೋಲ್ಡನ್ ಕಲರ್ ಹೊಂಟವ ನೋಡಿರಿ, ಇಷ್ಟು ಗೋಲ್ಡನ್ ಕಲರ್ ಬಂದ್ರೆ ಸಾಕು ರೀ. ಈಗ ಇದಕ್ಕೆ ಟೊಮೆಟೊ ಹಣ್ಣಿಗೆ ಖಾರ ಉಪ್ಪು ಹಾಕಿಟ್ಕೊಂಡಲ್ಲ ರೀ, ಇದು ಹಾಕ್ತೀನಿ ಸ್ವಲ್ಪ ಎಣ್ಣೆ ಒಳಗೆ ಕಾಯಲ್ಲ ರೀ. ಟೊಮೆಟೊ ಹಣ್ಣಾಗ ಖಾರ ಉಪ್ಪು ಹಾಕಿನಲ್ಲ ರೀ, ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಕುದಿಸ್ಕೊಳ್ಕತ್ತಿ ನೋಡಿರಿ. ಇದು ಇದೊಂದು ಸಲ ಕುದೀತಂತಂದ್ರೆ ಇಲ್ಲಿ ಕುದಿಸಿಟ್ಟಿರೋ ಬ್ಯಾಳಿ ಇದಲ್ಲ ರೀ, ಇದು ಹಾಕೊಂಡ್ಬಿಡ್ತೀನಿ ರೀ. ಈಗ ನೋಡಿರಿ ಟೊಮೆಟೊ ಹಣ್ಣಿಂದ ಖಾರ ಉಪ್ಪು ಎಲ್ಲ ಕುದ್ದಿದ್ರಿ. ಈಗ ಟೊಮೆಟೊ ಹಣ್ಣು ನೋಡಿರಿ ಒಂದು ಸ್ವಲ್ಪ ಸಾಫ್ಟ್ ಆಗಿ ಓಪು. ಈಗ ನೋಡಿರಿ ಇದಕ್ಕೆ ಕುದಿಸಿ ಇಟ್ಟಿರೋ ಬ್ಯಾಳಿ ಹಾಕೊಂಡ್ಬಿಡ್ತೀನಿ ರೀ. ತೊಗರಿಬೇಳೆ ಸಾರು ಇದು. ಈಗ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನೀರು ಹಾಕ್ತೀನಿ ರೀ, ಯಾಕಂದ್ರೆ ಬುತ್ತಿ 2-3 ಕಡೆ ಕಟ್ಟದ ರೀ. ಟ್ರ್ಯಾಕ್ಟರ್ ಡ್ರೈವರ್ಗಳಿಗೆ ಮತ್ತು ಇಲ್ಲಿ ಹೊಲ್ದಾಗ ಕೆಲಸ ಮಾಡೋರಿಗೆ ಎಲ್ಲರಿಗೆ ಕಟ್ಟಬೇಕು ರೀ. ಅದಕ್ಕೀಗ ನೀರು ಹಾಕೋತೀನಿ ರೀ ಜಾಸ್ತಿನ ಬ್ಯಾಳಿಗೆ. ನೋಡಿರಿ ಇಷ್ಟು ನೀರು ಹಾಕಿನಿ ರೀ, ಒಟ್ಟಾಗ ತುಂಬ ಮಾಡೀನಿ ರೀ ಸಾರು. ಒಂದು ಸ್ವಲ್ಪ ಅಷ್ಟೇ ಕಡಿಮೆ ಮಾಡೀನಿ ರೀ. ತೊಗರಿ ಬೇಳೆ ಸಾಂಬಾರು ಮಸ್ತ್ ನೀರು ರೆಡಿ ಆಯ್ತು ರೀ. ಇವಾಗ ಒಂದು ಕುದಿ ಕುದ್ರ ರೆಡಿ ರೀ. ಮತ್ತು ಈ ಕಡೆ ಅನ್ನ ಭೀ ಕುದಿಲಿಕ್ಕೆ ರೀ, ನಾ ಒಂದು ಸ್ವಲ್ಪ ನೀರು ಬಸಿತೀನಿ ರೀ. ಯಾಕಂದ್ರೆ ರಾಸನ ಕೇಳಿದ್ರು ಒಂದು ಸ್ವಲ್ಪ ನೀರು ಬಸಿದ್ರೇನ ಅನ್ನ ಚಂದ ಆಗ್ತದೆ ರೀ. ಅದಕ್ಕೊಂದು ಸ್ವಲ್ಪ ನೀರು ಜಾನ್ತೀನಿ ರೀ. ಈಗ ನೋಡಿರಿ ಅನ್ನ ಮಾಡೋದಾಯ್ತು, ಸಾಂಬಾರು ಮಾಡೋದಾಯ್ತು. ಈಗ ಸದ್ದಾ ಕೇಸರಿ ಬಾತ್ ಮಾಡ್ಬೇಕು ರೀ. ಟೈಮ್ ಈಗ 8:00 ಆಯ್ತು ರೀ. ಅನ್ನ ಸಾಂಬಾರು ಮಾಡಟ್ಲೇ ಬ್ಯಾಳಿ ಮೊದಲೇ ಕುದಿ ಹಾಕಿದ್ರಿ ನಾನು, ಜಲ್ದಿನೇ ಕುದಿ ಹಾಕಿದ್ರಿ. ಚಹಾ ಮಾಡೋಕ್ಕಿಂತ ಮೊದಲೇ ಕುದಿಸಿದ್ನಲ್ಲ ರೀ. ಈಗ ಅನ್ನ ಸಾಂಬಾರು ಅಂತೂ ಆಗ್ಯದ್ರಿ. ಈಗ ಸದ್ದಾ ಕೇಸರಿ ಬಾತ್ ಮಾಡೋಣ ಬರ್ರಿ, ಯಾವ ರೀತಿ ಮಾಡೋದು ಅಂತೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ರೀ. ಅದು ಭೀ 1 ಕೆಜಿ ಸಮೀಪ ಮಾಡ್ತೀನಿ ರೀ. 1 ಕೆಜಿಗೆ ಒಂದು ಸ್ವಲ್ಪ ಕಡಿಮೆ ಆಗಲಿ ಅಥವಾ 1 ಕೆಜಿದ ಕೇಸರಿ ಬಾತ್ ಮಾಡೋದು ಯಾವ ರೀತಿ ಅಂತ ನೋಡಮ್ಮಂತ ಬರ್ರಿ. ಈಗ ನೋಡಿರಿ ಕೇಸರಿ ಬಾತ್ ಮಾಡ್ಲಕ್ಕ ರವೆ ಹುರ್ಕೊಳತ್ತೀನಿ ರೀ. ಈಗ ಎಣ್ಣೆ ತುಪ್ಪ ಅದೇನು ಹಚ್ಚಿಲ್ಲ ರೀ, ಹಾಗೆ ಹುರ್ಲತ್ತೀನಿ ರೀ ನಾನು. ನಮ್ಮ ಹಳ್ಳಿ ಕಡೆಗೆ ನಾವು ಸಿಂಪಲ್ಲಾಗಿ ಕೇಸರಿ ಬಾತ್ ಯಾವ ರೀತಿ ಮಾಡ್ತೀವಿ ಆ ರೀತಿ ನಾನು ಶೇರ್ ಮಾಡ್ಕೊತೀನಿ ರೀ ನಮ್ಮ ಜೊತೆನಲ್ಲಿ. ಈಗ ನೋಡಿರಿ ಎಣ್ಣೆ ತುಪ್ಪ ಏನು ಹಚ್ಚಲಾರ್ದ ರವೆ ಹುರಿಗಿರ್ತೀನಿ ರೀ. ಸಣ್ಣ ರವೆ ರೀ ಇದು, ಉಪ್ಪಿಟ್ಟು ರವೆ, ಉಪ್ಪಿಟ್ಟು ಮಾಡ್ತೀವಲ್ಲ ರೀ ಅದೇ ರವೆ ರೀ. 1 ಕಿಲೋ ಒಳಗೆ 1 ಕೆಜಿ ರವೆ ಒಳಗೆ ಇದಿಷ್ಟು ರವೆ ತೆಗ್ದು ನೋಡಿರಿ, ಅಂದ್ರೆ 1.5 ಕಿಲೋ ಅಷ್ಟು ರವೆ ತೆಗ್ದೀನಿ ರೀ ನಾನು. 1 ಕೆಜಿ ಉಪ್ಪು ಕೇಸರಿ ಬಾತ್ ಅಂದ್ರೆ ಬಕ್ಕುಳ ಹತ್ತರಿ, ಮತ್ತು ಉಪ್ಪಿಟ್ಟಾದ್ರೆ ಓದ್ತಿತ್ತು ರೀ. 1 ಕೆಜಿದು ಮಾಡಿದ್ರು ಅದರ ಸ್ವೀಟ್ ಅಂತಂದ್ರೆ ಒಂದು ಸ್ವಲ್ಪ ಕಡಿಮೆನೇ ತಿಂತಾರಲ್ಲ ರೀ, ಅದ ಸಲ್ಯಾಗ ಒಂದು ಸ್ವಲ್ಪ ಕಡಿಮೆ ಮಾಡಕತ್ತೀನಿ ರೀ. ಈಗ ಚಂದ ಹತ್ತನೇಗಿ ಮೀಡಿಯಂ ಫ್ಲೇಮ್ ಒಳಗೆ ರವಾನ ಹುರ್ಕೋತೀನಿ ರೀ.
ನೋಡ್ರಿ ರವೆ ಎಲ್ಲ ಹುರಿದ ತಳಗಿಳಿಸಿನ್ರಿ. ಈಗ ಹಂಚು ಕಡಾಕ್ ಇಳಿಸಿನ್ರಿ. ಅದ ಇದಕ್ಕೆ ಒಗ್ಗರಣೆ ಕೊಡ್ತೀನಿ ಕೇಸರಿ ಭತ್ಕ. ನೋಡ್ರಿ ಗ್ಯಾಸ್ ಮ್ಯಾಗ ಒಂದು ಬೋಣ್ ಇಟ್ಟಿನ್ರಿ, ಇದಕ್ಕೆ ಎಣ್ಣೆ ಹಾಕೊಳತ್ತೀನಿ ರೀ. ನನ್ನ ತುಪ್ಪ ಏನು ಹಾಕಂಗಿಲ್ರಿ, ಎಣ್ಣೆ ಒಳಗಾನ ಕೇಸರಿ ಭಾತ್ ಮಾಡ್ತೀನಿ ನೋಡ್ರಿ. ಎಣ್ಣೆ ಹಾಕೊಂಡಿನಿ ರೀ ಒಂದು ಸ್ವಲ್ಪ. ಈಗ ನೋಡ್ರಿ ಎಣ್ಣೆ ಬಿಸಿ ಇಟ್ಟಿನಲ್ರಿ, ನಮ್ಮ ಲೆಕ್ಕ ಕಿಸ್ಮಿಸಿ ಖಾಲಿ ಇವ್ರಿ ಮನ್ಯಾಗ, ಬರೀ ಗೋಡಂಬಿ ಅಷ್ಟೇ ಹಾಕೊಳತ್ತೀನಿ ರೀ. ಒಂದು ಸ್ವಲ್ಪ ಒಂದು 10-15 ಗೋಡಂಬಿ ಹಾಕೊಂಡಿನಿ ರೀ. ಒಂದು ಸ್ವಲ್ಪ ನೋಡ್ರಿ ಇಲಚಿ ಪುಡಿ ರೀ. ಇದು ರವೆ ಹುರಿದ ಚಮಚದಲ್ರಿ, ಇದಕ್ಕೆ ರವೆ ಹತ್ತೆ ನೋಡ್ರಿ ಬಿಸಿ ಇರ್ಬೇಕಾದ್ರೆ. ಇಲ್ಲಿ ಅದ್ರೇನು ಕಾಣಿಸ್ತಲ್ಲ ರೀ, ಇದು ಇಲಚಿ ಪೌಡ್ರ್ ರೀ. ಇದನ್ನು ಇದಕ್ಕೆ ಹಾಕೊಂಬಿಟ್ಟಿನಿ ರೀ. ಈಗ ಸದ್ದ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳಂಬ್ರಿ ಗೋಡಂಬಿ ಮತ್ತು ಇಲಚಿ ರೀ. ಈಗ ನೋಡ್ರಿ ಗೋಡಂಬಿ ಒಂದು ಸ್ವಲ್ಪ ಫ್ರೈ ಆಗ್ಯಾವ್ರಿ, ಇದಕ್ಕೆ ನಾನು ನೀರು ಹಾಕೋತೀನಿ ನೋಡ್ರಿ. ಈಗ ನೋಡ್ರಿ ಇದಕ್ಕೆ ನಾನು ನೀರು ಹಾಕೊಂಡಿನಿ ರೀ. ನೀರು ಎಷ್ಟು ಹಾಕೊಂಡಿನಪ್ಪ ಅಂತಂದ್ರೆ ರೀ, ಈ ಗ್ಲಾಸ್ಲಿಂದ 9 ಗ್ಲಾಸ್ ನೀರು ಹಾಕೊಂಡಿನಿ ರೀ ನಾನು. ಈ ಗ್ಲಾಸ್ಲಿಂದ 3 ಗ್ಲಾಸ ರವೆ ಹಾಕ್ತೀನಿ ರೀ. 3 ಗ್ಲಾಸ್ ರವಕ್ಕೆ 9 ಗ್ಲಾಸ ನೀರು ಹಾಕಿನಿ ರೀ. ಅಂದ್ರೆ 1 ಗ್ಲಾಸ್ ರವೆ ಇದ್ರೆ 3 ಗ್ಲಾಸ ನೀರು ಹಾಕೋಬೇಕ್ರಿ. ನಾನು ಇದಕ್ಕೆ 3 ಗ್ಲಾಸ್ ರವಕ್ಕೆ 9 ಗ್ಲಾಸ್ ನೀರು ಹಾಕಿ ನೋಡ್ರಿ. ಸದ್ದು ಇದು ಕುದಿ ಬರ್ಬೇಕ್ರಿ. ಈಗ ನೀರು ಕುದಿ ಬರ್ಬೇಕ್ರಿ. ಒಂದು ಸ್ವಲ್ಪ ಇದಕ್ಕೆ ಫುಡ್ ಕಲರ್ ಹಾಕ್ತೀನಿ ರೀ, ಎಲ್ಲೋ ಫುಡ್ ಕಲರ್ ಹಾಕ್ತೀನಿ ರೀ. ಈಗ ನೋಡ್ರಿ ಎಷ್ಟು ರವೆ ತೊಗೊಂಡಿನಲ್ರಿ ಅಷ್ಟು ಸಕ್ಕರೆ ತೊಗೊಂಡಿನಿ ರೀ. ಇದೇ ಗ್ಲಾಸ್ಲಿಂತ ಇವಾಗ 3 ಗ್ಲಾಸ್ ರವೆ ಹಾಕ್ತೀನಿ ರೀ. 3 ಗ್ಲಾಸ ಸಕ್ಕರೆ ತೊಗೊಂಡಿನಿ ನೋಡ್ರಿ ನಾನು. ಒಂದು ಬುಟ್ಟಿ ಹಾಕೊಂಡಿನಿ ರೀ ಸಕ್ಕರೆನೆಲ್ಲ. ಈಗ ಸದ್ದ ನಾನು ಸಕ್ಕರೆ ತೊಗೊಳ್ಳೋಷ್ಟೊತ್ತಿಗೆ ಬ್ಯಾರಲ್ದಾಗ ಸಕ್ಕರೆ ಇತ್ತು ರೀ, ಅದನ್ನು ತೊಗೊಟ್ಟಿಗೆ ನೀರಾಗ ಕುದಿ ಬಂತು ನೋಡ್ರಿ ಇಲ್ಲಿ. ಈಗ ಇದು ಸಕ್ಕರೆ ಇದಕ್ಕೆ ಹಾಕೊಂಬಿಡ್ತೀನಿ ರೀ. ಸಕ್ಕರೆ ಒಂದು ಸ್ವಲ್ಪ ಕರಗಬೇಕು ರೀ. ಈಗ ಫುಡ್ ಕಲರ್ ಹಾಕೊಂಡಿನಿ ರೀ ನಾನು ಒಂದು ಸ್ವಲ್ಪ ಎಲ್ಲ ಫುಡ್ ಕಲರ. ಈಗ ನೋಡ್ರಿ ಸಕ್ಕರೆ ಕರಗಿಲ್ರಿ. ಈಗ ನೋಡ್ರಿ ನೀರ ಕುದಿ ಬಂದವ್ರಿ, ಸಕ್ಕರೆ ಭೀ ಕರಗ್ಯಾದ್ರಿ. ಆದ್ರೆ ನಾನು ಒಂದು ಕೈಲಿಂದ ಫೋನ್ ಇಟ್ಕೊಂಡು ಒಂದು ಕೈಲಿಂದ ರವೆ ಹಾಕಿ ತಿರುವುದಾಗಂಗಿಲ್ರಿ. ರವೆ ಹಾಕಿ ತಿರುವುದ ಮೇಲನ ತೋರಿಸ್ತೀನಿ ರೀ ನಾನು, ಯಾಕಂದ್ರೆ ಟ್ರೈಫೋಡ್ ಮುರಿದೋಗ್ಯದ್ರಿ. ಮತ್ತು ತೊಗೋಬೇಕಪ್ಪ ಅಂತಂದ್ರೆ ಇನ್ನ ಪೇಮೆಂಟ್ ಬಂದ ಮೇಲೆ ತೊಗೊಂಡ್ರಾಯ್ತು ಅಂತೇಳಿ ತೊಗೊಂಡಿಲ್ರಿ. ಈಗ ರೊಕ್ಕ ಬೇರೆ ಇರಲಿಲ್ರಿ, ಈಗ ದವಾಖಾನಿಗೆ ಅದು ಹೋಗೋದೊಂದು ಇತ್ತಲ್ರಿ, ಅದಕ್ಕೆ ಟ್ರೈಫೋಡ್ ತೊಗೊಂಡಿಲ್ರಿ. ಈ ಸಾರಿ ಪೇಮೆಂಟ್ ಬಂದ ಮೇಲೆ ತೊಗೊಂಡ್ರಾಯ್ತು ಅಂತ ಹೇಳಿ ಅದಕ್ಕೆ ಮೊಬೈಲ್ ಕೈನಾಗ ಹಿಡ್ಕೊಂಡಾಗ ವೀಡಿಯೋ ಮಾಡ್ಲತ್ತೀನಿ ರೀ. ಅದಕ್ಕೀಗ ತಿರುವಾದ ಇರ್ತದ್ರಿ, ರವೆ ಹಾಕೋದಿರ್ತದೆ, ಇಲ್ಲದೆ ರವೆ ಗಂಟಾಗ್ಬಿಡ್ತದೆ. ಅದಕ್ಕೆ ನಾನು ರವೆ ಹಾಕಿದ ಮೇಲೆ ವೀಡಿಯೋನ ಮತ್ತೆ ಕಂಟಿನ್ಯೂ ಮಾಡ್ತೀನಿ ರೀ. ನೋಡ್ರಿ ಈ ಕೇಸರಿ ಬಾತು ಪೂರ್ತಿ ಬೊಗಣಿ ತುಂಬಿಟ್ಟದ ನೋಡ್ರಿ. ಬೊಗಣಿ ಒಂದು ಸ್ವಲ್ಪ ಸಣ್ಣದೈತ್ರಿ ನನಗೆ ಮಾಡ್ಬೇಕಾದ್ರೆ. ದೊಡ್ಡ ಬೊಗಣಿಗಳೆಲ್ಲ ಮ್ಯಾಲೆ ಹಾಕ್ಬಿಟ್ಟಿನಿ ರೀ ಅವ, ಸುಮ್ಮನೆ ತೊಳಿಲಕ್ಕೆ ಬೇಸರ ಅಂಥೇಳಿ. ಇದು ಈಗ ನೋಡ್ರಿ ಬೊಗಣಿ ಅಂತರ ಸಣ್ಣದಾಗಿದ್ರಿ. ಇದು ಆ ದಿನಾಲು ಉಪ್ಪಿಟ್ಟು ಮಾಡೋ ಬೊಗಣಿ ಅದ್ರ ಚಲೋ ಆದಿತ್ತು, ಅದ್ರೊಳಗೆ ನುಚ್ಚು ಕುದಿಸಿದೇವ್ ರೀ. ಹಾಗಾಗಿ ಆ ಬೊಗಣಿ ಇರ್ಲಾರ್ದಕ್ಕೆ ಇದು ನೋಡ್ರಿ ಫುಲ್ ತುಂಬಿ ಬಿಟ್ಟದ್ರಿ ಕೇಸರಿ ಬಾತ್ ನೋಡ್ರಿ. ಎಷ್ಟೊಂದು ಸಾಫ್ಟಾಗಿ ಎಷ್ಟೊಂದು ಮಸ್ತಾಗಿದೆ. ಇದಕ್ಕೇನು ತುಪ್ಪ ಹಾಕಿಲ್ಲ, ಏನು ಹಾಕಿಲ್ಲ. ನಮ್ಮ ಹಳ್ಳಿ ಕಡೆಗೆ ನಾವು ಯಾವ ರೀತಿ ಮಾಡ್ತೇವೆ ಶೀರಾ ಅಂಥೇಳಿ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು ನೋಡ್ರಿ. ಆದರೆ ರವೆ ಹಾಕೋ ವೀಡಿಯೋ ಮಾತ್ರ ಸ್ಕಿಪ್ ಮಾಡೀನಿ ರೀ, ಯಾಕಂತ ನಿಮ್ಗೆ ನಾನು ಹೇಳೀನಿ ರೀ ಅಣ್ಣ. ಆ ಕಾರಣಕ್ಕಾಗಿನೇ ಅಣ್ಣ ರವೆ ಹಾಕೋದೊಂದು ತೋರಿಸ್ಲಿಲ್ಲ ರೀ. ಈಗ ಇದಕ್ಕೆ ಗ್ಯಾಸ್ನ ಬಂದ್ ಮಾಡಿ ಮ್ಯಾಲ ಮುಚ್ಚಿಬಿಡ್ತೀನಿ ರೀ. ಉಂಗೈಲಕ್ಕೆ ಸಾಫ್ಟಾಗಿ ಮಸ್ತ್ನಾಗಿ ರೆಡಿ ನೋಡಿರಿ. ಕೇಸರಿ ಬಾತ್ ಆಯ್ತು ರೀ, ಅನ್ನ ಆಯಿತು, ಸಾಂಬಾರು ಆಯಿತು. ಈಗ ಬುತ್ತಿ ಕಟ್ಟಬೇಕ್ರಿ. ಬುತ್ತಿ ಅಂತೂ 2-3 ಕಡೆ ಕಟ್ಟಬೇಕು ನೋಡ್ರಿ. ಈಗ ಎಲ್ಲ ಬುತ್ತಿ ಪಡಗಳು ಮತ್ತು ಟಿಫನ್ ಡಬ್ಬಗಳು ಸಾರಂಬಾರು ಹಾಕಕ್ಕೆ ಅದಕ್ಕೆ ಎಲ್ಲದಕ್ಕೂ ಬೇಕಲ್ರಿ. ಈಗ ತೆಗೆದಿಡ್ತೀನಿ ರೀ ಅವೆಲ್ಲ. ಈಗ ನೋಡ್ರಿ ನಾನು ಬುತ್ತಿ ಕಟ್ಕೋತೀನಿ ರೀ. ಇದು ಒಬ್ಬರು ಕಟ್ಕೋತೀನಿ ರೀ ಟ್ರ್ಯಾಕ್ಟ್ರಿ ನಡ್ಸೋರಿಗೆ. ಒಂದು ಸ್ವಲ್ಪ ಅನ್ನ ಹಾಕಿನಿ ರೀ ಮತ್ತು ಕೇಸರಿ ಬಾತ್ ಹಾಕಿನಿ ರೀ. ಇದು ಕೇಸರಿ ಬಾತ್ ಮೇಲೆ ಒಂದು ಕವರ್ ಹಾಕ್ತೀನಿ ರೀ, ಯಾಕಂದ್ರೆ ಬುತ್ತಿ ಪಡಕ್ಕೆ ಮೆತ್ತದ ರೀ. ಇದು ಒಂದು ಕವರ್ ಹಾಕ್ತೀನಿ ರೀ. ಕೇಟ್ಲಿ ಒಳಗೆ ಸಾಂಬಾರು ಹಾಕಿ ನೋಡ್ರಿ. ಇದು ಬುತ್ತಿ ಕಟ್ಕೊಡ್ತೀನಿ ರೀ ಅವರಿಗೆ. ನೋಡ್ರಿ ಒಂದು ಬುತ್ತಿ ಕಟ್ಕೊಟ್ಟಿನಲ್ರಿ, ಈಗ ಮತ್ತೊಂದು ಬುತ್ತಿ ಕಟ್ಕೋತೀನಿ ರೀ. ಈಗ ನೋಡ್ರಿ ಇದೇ ಬುಟ್ಟಿ ಒಳಗೆ ಅನ್ನ ಹಾಕಿನಿ ರೀ ಈಗ ಸದ್ದ. ಮತ್ತು ಸೀರಾ ನೋಡ್ರಿ, ಇಲ್ಲೊಂದು ಬೋಣೆ ಒಳಗೆ ಸೀರಾ ಹಾಕಿನಿ ರೀ. ಒಂದು ಬೋಣೆ ಸೀರಾ, ಒಂದು ಬೋಣೆಗೆ ಅನ್ನ ಹಾಕಿನಿ ರೀ. ಈಗ ಸದ್ದ ಇವ 2 ಗಂಗಳ ಇಲ್ಲಿ ಇಡ್ತೀನಿ ರೀ. ಇದು 3 ಮಂದಿ ಊಟ ರೀ. ಈಗ ಹಿರಿಕೆ ಹೊಲ್ದಾಗ ಕೆಲಸ ಮಾಡ್ಕತ್ತಾರಲ್ರಿ ಅವ್ರ ಸಲಕ್ಕ. ಮತ್ತು ಇದ್ರ ಮೇಲೆ ಸೀರಾ ಇಡ್ತೀನಿ ರೀ. ಅನ್ನ ರೀ, ಅನ್ನದ ಮೇಲೆ ಗಂಗಳ ಇಟ್ಟಿನಿ ರೀ. ಸೀರಾ ಹತ್ತು ಅಂತೇಳಿ ಇದ್ರ ಮೇಲೆ ಒಂದು ಗಂಗಳ ಇಟ್ಟು ಇದ್ರ ಮೇಲೆ ಮುಚ್ತೀನಿ ರೀ. ಮುಚ್ಚಿ ಬುತ್ತಿ ಕಟ್ಟದ ಕೊಡ್ತೀನಿ ರೀ. ಈಗ ಟ್ಯಾಕ್ಟರ್ದವ್ರಿಗೆ ಬುತ್ತಿ ಕೊಟ್ಟು ಬರಕ್ಕೆ ಹೋಗ್ಯಾರ ಯಜಮಾನರು. ಇದು ಅವ್ರಿಗೆ ಕೊಟ್ಟು ಬಂದ ಈ ಹಿರಿಕೆ ಹೊಲ್ದಾಗ ಕೆಲಸ ಮಾಡೋರಿಗೆ ಹೋಯ್ತದ್ರಿ. ಈಗ ನೋಡ್ರಿ ಬುತ್ತಿ ಕಟ್ಟಿಟ್ಟಿನಿ ಮತ್ತು ಕೇಟ್ಲಿ ಒಳಗೆ ಸಾಂಬಾರು ಹಾಕಿಟ್ಟಿನಿ ರೀ. ಈ ಯಜಮಾನರು ಬಂದ ತಕ್ಷಣ ತೊಗೊಂಡು ಹೋಗ್ತಾರ್ರಿ. ಈಗ ನೋಡ್ರಿ ಅಡುಗೆ ಮಾಡಿ ಎಲ್ಲರಿಗೂ ಬುತ್ತಿ ಕಟ್ಕೊಡೋದು ಅದೆಲ್ಲ ಆಗ್ಯದ್ರಿ. ಅವನು ಬಟ್ಟೆ ಹೋಗಿಟ್ಟಾರಿ. ಈಗ ಬಟ್ಟೆ ಒಣಗಿ ಹಾಕ್ತೀನಿ ರೀ. ಒಣಗಿ ಹಾಕಿ ಆಮೇಲೆ ನಾನು ಊಟ ಮಾಡ್ತೀನಿ ರೀ. ಈಗ ನೋಡ್ರಿ ಎಲ್ಲ ಕೆಲಸ ಮುಗಿಸ್ಕೊಂಡಾದ್ಮೇಲೆ ಈಗ 4 ಗಂಟೆಗೆ ರೀ ಟೈಮ್. ಸಂಜೆ ಮುಂದೆ 4 ಗಂಟೆಗೆ ಹೊಲಕ್ಕೆ ಹೊಲತ್ತಿದ್ದೆ ನೋಡ್ರಿ. ಹೀರಿಬೇಳಿ ಹಾಕ್ಲಕ್ಕ ಹೊಲಕ್ಕೆ ಹೊಲತ್ತಿದ್ದೀವಿ ರೀ. ಲೇಬರ್ ಎಲ್ಲ ಬಂದಿಲ್ಲ ರೀ. ಇವತ್ತು ಲೇಬರ್ ಬಂದಿಲ್ಲ ರೀ. 2 ದಿವಸ ಆಯ್ತು ರೀ ಲೇಬರ ಬಂದಿಲ್ಲ.
ಅದಕ್ಕೆ ನಾವು ಒಂದು ಸ್ವಲ್ಪ ಹೋಗಿ ಹಾಕಿದ್ರೆ ಆಯ್ತು, ಸುಮ್ಮ ಒಂದು ಲೈನಾರೆ ಮುಟ್ತಂತೇಳಿ ಯಜಮಾನ್ರು ನಾನು ಹೀರಿಕೆ ಹೊಲಕ್ಕೆ ನಡೆದಿದೆ ನೋಡ್ರಿ. ನೋಡ್ರಿ ಇಟ್ಟೊತ್ತಕ್ಕ ಹಿರಿಬೇಳೆ ಎರಸಿದ್ರಿ ನಾನು ಇಲ್ಲೇ ನೋಡ್ರಿ, ಇದಿಷ್ಟು ಹಿರಿಬೇಳೆ ಎರ್ಸಿನ್ರಿ. ಗಾಳಿ ದುಳಿಯದ್ರಿ ಜೋರಾಗಿ, ಬಾಬರ್ ಬೇರೆ ಹೊರಗರೀ, ಮತ್ತು ಗಾಳಿದು ಬೀಳು ದುಳಿಬಿಟ್ಟದ. ಅವ್ರಿಗೆ ಮನೆಯಾಗ ಭೀ ಒಯ್ಬೇಕು ರೀ. ಅದಕ್ಕೆ ಈಗ ಚುಕ್ಕೊಳಿ ತೊಗೊಂಡು ಬಂದಿನಿ ರೀ, ಇಲ್ಲಿ ಯಜಮಾನ್ರು ಬೇರೆ ಇಲ್ರಿ, ನಾವು ಒಬ್ಬಕ್ಕೆ ನೇರ್ಸಿನಿ ಇಟ್ಟೊತ್ತಾಕ. ಲೇಬರ್ನು ಬಂದಿಲ್ಲ, ಇಲ್ಲ ಈಗ ಮನೆ ಕರ್ಕೊಂಡು ಹೋಗ್ತೀನಿ ರೀ. ಭಾಳ ಮಾಡ ಗಾಳಿ ಧೂಳು ಎಲ್ಲ ಇದ್ದದ್ರಿ. ಹಾಯ್ ಹಲೋ, ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ. ಎಲ್ಲರೂ ಹೆಂಗಿದ್ದೀರಿ, ಆರಾಮಿದ್ದೀರಿ? ನಾನು ಕೂಡ ಆರಾಮಿದ್ದೀನಿ ನೋಡಿರಿ. ನಾನು ಇಡೀ ಲಾಕ್ನ ಇವತ್ತು ಮತ್ತೆ ಕಂಟಿನ್ಯೂ ಮಾಡ್ಕತ್ತೀನಿ ರೀ. ಟೈಮ್ ಇವಾಗ 6 ಗಂಟೆಗಿದ್ರಿ, ಇವತ್ತು ಹೇಳೋಕೆ ಲೇಟ್ ಆಯ್ತು ರೀ, ಒಂದು ಸ್ವಲ್ಪ ಹೇಳೇ ಇಲ್ಲ. ಹೇಳಕ್ಕೆ ಅಲ್ಲ ಅನ್ನಿಸ್ತು, ಲೇಟ್ ಮಾಡಿದ್ದೀನಿ ರೀ. ಇವತ್ತು ಟೈಮ್ 6 ಗಂಟೆಗಿದ್ರಿ, ಪೂರ್ತಿ ಬೆಳಕಾಗಿಬಿಟ್ಟದ ನೋಡ್ರಿ. ನಮ್ಮ ಸಮೂನಿ ಎದ್ದಲ್ಲಿ ಟ್ಯಾಕ್ಟರ್ ಬೆಲೆ ಹೋಲಿಕತ್ತ ನೋಡಿರಿ. ಚೆನ್ನಮ್ಮನ ಮನ್ಕೊಂಡಾಡ್ರಿ, ಯಜಮಾನ್ರು ಮನ್ಕೊಂಡಾರ, ಮತ್ತು ಸೂರ್ಯಮುತಿ ಅಂತ್ರಿ ಇವತ್ತು ನೆತ್ತಿ ಮೇಲೆ ಬರೋಂಗೆ ಕಾಣಿಸ್ತಾನೆ ರೀ. ಈಗ ಒಂದು ಸ್ವಲ್ಪ ಹೊತ್ತಿನಾಗ ಸೂರ್ಯಮುತ್ತೇನು ಬಂದುಬಿಟ್ಟಾನೆ ರೀ. ಇವತ್ತು ಇನ್ನೂ ದಿನ ನಾನು ಅಷ್ಟೊತ್ತಿಗೆ ಬಂದಿರ್ತಿರ್ಲಿಲ್ಲ, ಇವತ್ತು ಸೂರ್ಯಮುತ್ತೇನು ಬಂದ ನೋಡ್ರಿ. ನಮ್ಮ ಸಮೂಹ ಅಲ್ಲಿ ಟ್ಯಾಕ್ಟ್ರಿಗಳಿಗೆ ಹೋಗಿ ನಿಂತ ನೋಡ್ರಿ. ಅದು ಅಚ್ಚಿ ಕಡೆಗೆ ರೋಡಿಂದಿಲ್ಲ ರೀ, ಇಟ್ಟಂಗೆ ಬಿಟ್ಟಿದ್ದು ಕೆಲಸ ನಡೆದ ಅವರು ತಂದಿಂದ್ರೆ ಸೂರ್ಯ ಇಟ್ಟಂಗೆ ಬಿಟ್ಟಿದ್ರು ಟ್ಯಾಕ್ಟ್ರಿ, ಅದರೊಳಗೆ ಹೋದ ನೋಡ್ರಿ ನಮ್ಮ ಸಮೂಹ. ಈಗ ಅಲ್ಲಿ ನೋಡಿರಿ ಸೂರ್ಯಮುತಿ ಇವತ್ತು ಎಷ್ಟು ಚಂದ ಬಂದನ್ರಿ. ಈಗ ತಿರಸಿ ಈಗ ನಾನು ಇನ್ನೂ ಕಸ ಬಂಡೆ ಮಾಡೋಟ್ಲೇ ಟೈಮ್ 8 ಗಂಟೆನೇ ಹೋಗ್ಬಿಡ್ತೀರಿ ಇವತ್ತಂತ್ರ. ಟೈಮ್ ಭಾಳ ಆಗ ಈಗ ಈಗ ಮೊದಲು ಮನೆಗೆ ಹೋಗಿ. ಏ ಸಮ್ಮ, ಅಲ್ಲಿ ಏನಾರ ಮಾಡ್ಕೊಂಡಿಗಪ್ಪ, ಮೇಲೆ ಹಾಕೊಂಡಿಗೆ ಬಾಯ್ ಕಡಿ. ಕೋಳಿಗಳೆಲ್ಲ ನೋಡಿರಿ ಮೇಲಕ್ಕೆತ್ತ ಚಂದತ್ನೇ. ಬಾಪು ಈ ಕಡಿ, ನಿನ್ನೆ ತಂದಿರೋ ಹೊಸ ಬಟ್ಟೆ ಹಾಕೋಣ ನೋಡ್ರಿ ನಮ್ಮ ಸಮ್ಮ ಅಂತಾರ. ಮನೆ ದವಾಖಾನೆ ಹೋಗಿರ್ಬೇಕಾದ್ರೆ ತಂದಿನಲ್ರಿ, ನೀನು ಹಾಕೋಣನ್ರ. ಈಗ ನೋಡ್ರಿ ಎಲ್ಲ ಕೆಲಸ ಮುಗಿದ್ರಿ. ಈಗ ಸದಾ ಎಲ್ಲ ಕಸ ಆಗ್ಯದ, ಬಾಂಡೆ ಆಗ್ಯದ, ಎಲ್ಲ ಆಗಿದ್ರೆ ಅವರು ಬಾಂಡೆ ಅದೆಲ್ಲ ತಿಕ್ಕಿರ, ನಂದು ಕಸ ಕಡ್ಡಿ ಎಲ್ಲ ಆಗ್ಯದ್ರಿ. ಕೂಳು ಬಡಿಬೇಕಂತ ಅನ್ಕೊಂಡ್ರಿ, ಯಾಕೋ ಇವತ್ತು ಲೇಟ್ ಮಾಡಿದ್ದೀನಲ್ರಿ, ವಾಲ ಅನ್ಸಕತ್ರಿ, ಟೈಮ್ ಬೇರೆ ಆಯ್ತು ರೀ. ಹಾಗಾಗಿ ಕೂಳನ್ನ ಆಳಿಗೆ ಬಡರೈತೆ ಅಂತ ಅನ್ಕೊಂಡಿನ್ರಿ, ಅಷ್ಟು ಗೊಳ ಇಟ್ಟಿನ್ರಿ ಸಗಣಿ ಅಂತ. ಈಗ ಸದಾ ಚೆನ್ನಮ್ಮಗ ಸಮ್ಮಗ ಎಲ್ಲ ಜಳಕ ಮಾಡಿಸ್ತೀನಿ ರೀ. ಅವ್ರಿಗೆ ಲೇಟ್ ಆಗ್ಯದ್ರಿ, ಟೈಮ್ 8 ಗಂಟೆನೇ ಆಯ್ತು ರೀ. ನಾನು ಹೇಳಿದ್ದೀನಿ ಇವತ್ತೆಲ್ಲ ಕೆಲಸ ಮುಗಿದ್ರಿ, 8 ಗಂಟೆ ಆತಂತ್ರಿ, 8 ಗಂಟೆನೇ ಆಯ್ತು ರೀ ಟೈಮ. ಈಗ ಸದಾ ಅವರಿಗೆಲ್ಲ ಜಳಕ ಮಾಡಿಸಿ ಅಡುಗೆ ಕೆಲಸ ಚಾಲೂ ಮಾಡ್ತೀನಿ ರೀ. ಈಗ ನೋಡಿರಿ ಮಕ್ಕಳಿಗೆಲ್ಲ ಜಳಕ ಮಾಡಿಸಿ ನಾನು ಜಳಕ ಅದಾಗ್ಯದ್ರಿ. ಈಗ ಸದಾ ಎಲ್ಲರದ್ದು ಜಳಕಂತೂ ಆಯ್ತು ರೀ. ಎಲ್ಲರೂ ಈಗ ಚಾ ಕುಡಿತೇವ್ರಿ, ಮೊದಲು ಚಾ ಕುಡಿದು ಅಡುಗೆ ಕೆಲಸ ಶುರು ಮಾಡ್ತೀನಿ ರೀ. ನೋಡಿರಿ ಅಡುಗೆ ಚಪಾತಿ ಮಾಡ್ಬೇಕಂತ ಅಂದ್ಕೊಂಡಿದ್ದೇವೆ ರೀ. ಮತ್ತು ಬೆಂಡಿಗೆ ಖಾರ ಅಂದ್ರೆ ಯಜಮಾನ್ರಿಗೆ ಭಾಳ ಇಷ್ಟ ರೀ. ಅದಕ್ಕೆ ಬೆಂಡಿಗೆ ತೊಗೊಂಬಂದಾರಿ, ಚಂದ ಫ್ರೆಶ್ ಆಗಿದ್ದೆವು. ಈಗ ಬೆಂಡಿಕಾಯಿನ ತೊಳೆದು ಬಿಟ್ಟು ಸಣ್ಣತ್ನಾಗಿ ರೀತಿ ಕಟ್ ಮಾಡೀನಿ ರೀ. ಹುರಿದು ಬೆಂಡಿಕಾಯ್ದಾಗ ಖಾರ ಕೊಟ್ಟದೆ ಯಾವ ರೀತಿ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ರೀ. ನಾನು ಸಿಂಪಲಾಗಿ ಈಗ ಬೆಂಡಿಕಾಯಿ ಹುರಿತೀನಿ ರೀ, ಹಂಚಿನ ಎಣ್ಣೆ ಹಚ್ಚಿ ಚಂದತ್ನಾಗ ಹುರಿಬೇಕು ರೀ. ಹಸಿಮೆಣಸಿಕಾಯಿ ಹಾಕಂಗಿಲ್ಲ ರೀ, ಮತ್ತು ಖಾರ ಪುಡಿ ಹಾಕ್ತೀನಿ ರೀ. ಖಾರ ಪುಡಿ ಹಾಕಿ ಖಾರ ಕೊಟ್ಟದೆ ಯಾವ ರೀತಿ ಅಂತ ನೋಡೋಣ ರೀ. ನೋಡಿರಿ ಬೆಂಡಿಕಾಯಿಗಳು ಕಟ್ ಮಾಡಿವ, ಹಂಚಿಗೆ ಹಾಕೀನಿ ರೀ. ಒಂದು ಸ್ವಲ್ಪ ಎಣ್ಣೆ ಹಾಕ್ತೀನಿ ನೋಡಿ, ಒಂದು 1/2 ಟೇಬಲ್ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಂಡಿದ್ದೆ. ಈಗಿವ ಚಂದಕ್ನಾಗಿ ಹೊತ್ತೋ ತನಕ ಹುರ್ಕೋಬೇಕು ರೀ. ಬೆಂಡಿಕಾಯಿ ಕಣ್ಣು ಬೀಳ್ಬೇಕು ರೀ, ಕಣ್ಣು ಬೀಳೋ ತನಕ ಹುರಿಬೇಕು ರೀ. ಏನು ಮಾಡ್ಯಾನು ನೋಡಿಲ್ಲ ಪಾಪ, ಬಂದಾನ ಅವ್ರ ಪಾಪ ಬಂದಿರ್ಬೇಕು, ಅದೇನು ಹಚ್ಲಕ್ಕೆ ಬರಲಿಲ್ಲ ಅವ್ರಿಗೆ, ಬಂದಿರ್ಬೇಕು. ಬೆಂಡಿಕಾಯಿ ನೋಡ್ರಿ ಈ ರೀತಿ ಹುರ್ಕೋಬೇಕ್ರಿ, ಇಷ್ಟು ಕಣ್ಣು ಬೀಳೋ ಹಂಗೆ ನೋಡ್ರಿ. ಮಸ್ತ್ನೇ ಹುರಿದು ನೋಡ್ರಿ ಈಗ ಬೆಂಡಿಕಾಯಿ. ಈಗ ಇವ ಒಂದು ಪ್ಲೇಟಿಗೆ ತಗೋತೀನಿ ರೀ. ಈ ರೀತಿ ಕಣ್ಣು ಬಿದ್ದರೆ ಏನಾಗ್ತದೆ ರೀ, ಬೆಂಡಿಕಾಯಿ ಒಳಗೆ ಬಿಡಂಗಿಲ್ಲ ರೀ, ಚಟ್ನಿ ಚೆಂದ ಆಗ್ತದೆ ರೀ. ಈಗ ಕಲಗಲ್ ತೊಗೊಂಡಿನಿ ರೀ, ಒರೆಸ್ಬಿಟ್ಟು ಈಗ ಹುರಿದು ಬೆಂಡಿಕಾಯಿ ಅಲ್ಲ ರೀ, ಇವಾಗ ಕಲಗಲ್ಕ್ ಹಾಕೋತೀನಿ ರೀ. ಇವೊಂದು ಇಷ್ಟ ಬೆಂಡಿಕಾಯಿ ತೆಗಿತೀನಿ ರೀ. ಬಾಬರಿಗೆ ಒಂದು ಸ್ವಲ್ಪ ಕಡೆಯಾಗಿ ಸಪ್ರೇಟ್ ಮಾಡ್ತೇವಲ್ಲ ರೀ, ಅವ್ರಿಗೆ ಚಟ್ನಿ ಒಳಗೆ ಬರಲ್ಲ ರೀ. ಚಪಾತಿ ಕಲಸಿ ಕೊಡ್ಬೇಕಾಗ್ತದೆ ರೀ, ಸ್ವಲ್ಪ ನೀರು ಹಾಕಿ ತೆಳುವಾಗಿ ಮಾಡ್ತೀನಿ ರೀ ಅವ್ರಿಗೆ. ಈಗ ಸಾದ್ ನೋಡಿರಿ ಬೆಂಡಿಕಾಯಿ ಕುಟ್ಬೇಕು ರೀ, ಒಂದು ಸ್ವಲ್ಪ ಕುಟ್ಟಿ ಆಮೇಲೆ ಖಾರ ಉಪ್ಪು ಹಾಕ್ತೀನಿ ರೀ. ಭಾಳ ಸಣ್ಣ ಕುಟ್ಟಕ್ಕೆ ಹೋಗ್ಬಾರ್ದು ರೀ. ಈಗ ನೋಡ್ರಿ ನಾನು ಬೆಂಡಿಕಾಯಿ ಇಷ್ಟೊಂದು ತರಿಯಾಗಿ ಕುಟ್ಟೀನಿ ರೀ. ಈಗ ಇದಕ್ಕೆ ನೋಡ್ರಿ ಏನೇನು ಹಾಕೋತೀನಿ ಅಂಥೇಳಿ, ಬೆಳ್ಳುಳ್ಳಿ ನೋಡ್ರಿ, ಒಂದು ಗಡ್ಡಿ ಬೆಳ್ಳುಳ್ಳಿ ಸುಲ್ದಿನಿ ರೀ, ಒಂದು ಗಡ್ಡಿ ಬೆಳ್ಳುಳ್ಳಿ ಪೂರ್ತಿ ಹಾಕೊಂಡಿನಿ ರೀ. ಬೆಳ್ಳುಳ್ಳಿ ಎಷ್ಟು ಜಾಸ್ತಿ ಹಾಕ್ತೀವಲ್ಲ ರೀ, ಟೇಸ್ಟ್ ಅಷ್ಟು ಮಸ್ತ್ನೇ ಬರ್ತದೆ ರೀ. ಈಗ ಇದಕ್ಕೆ 1 ಟೇಬಲ್ಸ್ಪೂನ್ ಖಾರ ಹಾಕೋತೀನಿ ರೀ, 1/2 ಟೇಬಲ್ಸ್ಪೂನ್ ಆಗುವಷ್ಟು ಅರ್ಶಿನ ಪೌಡ್ರ್ ರೀ. ಅರ್ಶಿನ ಪೌಡ್ರ್ ಏನು ರೀ ಹಾಕಿದ್ರೆ ಹಾಕ್ಬೋದು ರೀ, ಇಲ್ಲಿಗಂದ್ರೂ ಸ್ಕಿಪ್ನು ಮಾಡ್ಬೋದು ರೀ. ರುಚಿಗೆ ತಕ್ಕಷ್ಟು ಉಪ್ಪು ರೀ, ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಉಪ್ಪು ಹಾಕೋಬೇಕು ರೀ. ಇದಕ್ಕೆ ಶೇಂಗಾ ಹಿಂಡಿ ಅದು ಏನು ಹಾಕೋದು ಬೇಕಾಗಿಲ್ಲ ರೀ. ಈಗ
ಈಗ ನೋಡ್ರಿ ಚಂದತ್ನೆ ಖಾರ ಇದು ಎಲ್ಲ ಮಿಕ್ಸ್ ಆಗ್ಬೇಕ್ರಿ ಎಲ್ಲದ್ರ ಸಾರ ಜೊತೆನೆ. ಬೆಳ್ಳುಳ್ಳಿ ಇಷ್ಟ ಸಣ್ಣ ಆಗ್ಬೇಕ್ರಿ, ಹಂಗೆ ಕುಟ್ಬೇಕು ನೋಡ್ರಿ ಇದಕ್ಕೆ. ಇದು ಚಪಾತಿ ಜೊತೆ ಸೂಪರ್ ಕಾಂಬಿನೇಷನ್ ಚಟ್ನಿ ಅಂತಾನೆ ಹೇಳ್ಬೋದ್ರಿ. ಚಪಾತಿ ಬಿಸಿ ಬಿಸಿ ಜೋಳದ ರೊಟ್ಟಿ ಇದ್ರೆ ಮಸ್ತಾಗಿರ್ತದ್ರಿ. ಈ ರೀತಿ ಚಟ್ನಿ ಕುಟ್ಟಿದೆವು ಅಂತಂದ್ರೆ ನಮ್ಮ ಯಜಮಾನ್ರಿಗೆ ಯಾವುದು ಪಲ್ಯ ಬೇಕಾಗಿಲ್ಲ ನೋಡ್ರಿ, ಎಂಥ ಪಲ್ಯ ಮಾಡಿದ್ರು ಉಣಲ್ರಿ ಅವರು. ಚಟ್ನಿ ಇದ್ರೆ ಸಾಕ್ರಿ ಅವ್ರಿಗೆ, ಮೂರು ಊಟನೂ ಈ ಚಟ್ನಿ ಕೊಟ್ರೆ ಊಟ ಮಾಡ್ತಾರೆ ಅವರು. ಈಗ ನೋಡ್ರಿ ಈ ಬೆಂಡೆಕಾಯಿ ಚಟ್ನಿ ರೆಡಿ ಆಯ್ತು ನೋಡ್ರಿ. ನೋಡ್ರಿ ಇಷ್ಟು ಚೆಂದಾಗಿ ಅದು ಖಾರ ರೀ, ಬೆಂಡೆಕಾಯಿ ಖಾರ. ಈಗ ಇದು ಒಂದು ಪ್ಲೇಟಿಗೆ ಈ ಟಿಫನ್ ಡಬ್ಬದಾಗ ಹಾಕಿ ತೆಗೆದಿಡ್ತೀನಿ ರೀ. ಸ್ವಲ್ಪ ಅದಲ್ರಿ ಈ ಟಿಫನ್ ಡಬ್ಬಕ್ಕೆ, ಇದಕ್ಕೆ ಬರಾಬರಿ ಆಗ್ತದ್ರಿ. ಈ ಟಿಫನ್ ಡಬ್ಬದಾಗ ಹಾಕಿ ತೆಗೆದಿಡ್ತೀನಿ ಇದು ಚಟ್ನಿ ಎಲ್ಲ. ಈಗ ನೋಡ್ರಿ ಚಟ್ನಿ ಕುಟ್ಟದಾದ್ಮೇಲೆ ಈಚೆ ಕಡೆಗೆ ಅನ್ನಕ್ಕೆ ಇಟ್ಟಿನಿ ರೀ. ಒಂದು ಸ್ವಲ್ಪ ಮಜ್ಜಿಗೆ ಸಾಂಬಾರು ಮಾಡ್ತೀನಿ ರೀ. ಈಗ ಬುತ್ತಿ ಒಯ್ತಾರೆ ರೀ ಹೊಲಕ್ಕೆ, ಅದ್ರ ಸಲಕ್ಕೆ ನೋಡ್ರಿ ಅನ್ನ ದೊಡ್ಡ ಒಣಗೆ ಇಟ್ಟಿನಿ ರೀ ಬುತ್ತಿಗೆ, ಅದಕ್ಕೆ ಬೇಕ್ರಿ ಈಗೆಲ್ಲ. ಈಗ ನೋಡ್ರಿ ಅನ್ನ ಕುದ್ದ ರೆಡಿ ಎಲ್ಲ ಬಂದ್ರೆ ಇನ್ನೊಂದು 5 ನಿಮಿಷ ಕುದ್ರೆ ಅನ್ನ ರೆಡಿ ಆಗ್ತದೆ ರೀ. ಮತ್ತು ಇಲ್ಲೇ ನೋಡ್ರಿ ಒಂದು ಸ್ವಲ್ಪ ಮೊಸರು ಐತ್ರಿ, ಅದು ಒಂದು ಸ್ವಲ್ಪ ಈ ರೀತಿ ಗೋಟಣಿಗಿಲಿಂದ ತಿರುವಿನಿ ರೀ. ಮಜ್ಜಿಗೆ ಗತ್ಲಿ ಮಾಡೀನಿ ರೀ, ಒಂದು ಸ್ವಲ್ಪ ಮಜ್ಜಿಗೆ ಸಾಂಬಾರು ಮಾಡ್ತೀನಿ ರೀ. ಈಗ ಅನ್ನ ಸಂಗಟ ಈಗ ಚಟ್ನಿ ಕುಟ್ಟಿನಿಲ್ಲ ರೀ, ಅನ್ನದ ಸಂಗಟ ಮಜ್ಜಿಗೆ ಸಾಂಬಾರು ಚೆಂದ ಆಗ್ತದೆ ರೀ. ಅದಕ್ಕೆ ಈಗ ಒಂದು ಸ್ವಲ್ಪ ಮಜ್ಜಿಗೆ ಸಾಂಬಾರು ಮಾಡ್ತೀನಿ ರೀ. ನೋಡಿರಿ ಮಜ್ಜಿಗೆ ಸಾಂಬಾರು ಮಾಡೀನಿ, ಮತ್ತು ಬೆಂಡೆಕಾಯಿ ಖಾರ ಕುಟ್ಟೀನಿ ರೀ, ಅನ್ನ ಮಾಡೀನಿ. ಈಗ ಸಾಧ್ಯ ಇನ್ನೊಂದು ಪಲ್ಯ ಮಾಡ್ಕೋತೀನಿ ರೀ, ಅದೇನಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ರೀ. ಅದನ್ನು ನಾನು ಯಾಕಂತಂದ್ರೆ ಬುತ್ತಿ ಕಟ್ಟದಿರ್ತೀರಿ, ಅದೆಷ್ಟು ಮಜ್ಜಿಗೆ ಸಾರನ್ನು ಸ್ವಲ್ಪ ಆಗಿದ್ರಿ ಅದೆಲ್ಲ ಸಾಲಂಗಿಲ್ಲ ರೀ. ಅದಕ್ಕೆ ಒಂದೆರಡು ಬದ್ನೆಕಾಯಿ ಇದು ರೀ, ಒಂದೆರಡು ಕಗ್ದಮಟಿಕಾಯಿ ಇದು, ಎರಡೂ ಮಿಕ್ಸ್ ಮಾಡಿ ಕಗ್ದಮಟಿಕಾಯಿ ಮತ್ತು ಬದ್ನೆಕಾಯಿ ಎರಡು ಕೂಡ ಮಿಕ್ಸ್ ಮಾಡಿ ಮಸ್ತ್ನಾಗ ಒಂದು ರೆಸಿಪಿ ಮಾಡ್ತೀನಿ ರೀ. ಇದು ಮಜ್ಜಿಗೆ ಸಾರು ಮಾಡೀನಿ ರೀ, ಮಜ್ಜಿಗೆ ಸಾರು ಸ್ವಲ್ಪ ಆಗ್ಯದ ರೀ ಇದು. ಇದು ಅನ್ನ ಜೊತೆನೇ ಆಗ್ತದೆ ರೀ ಮಜ್ಜಿಗೆ ಸಾಂಬಾರ. ಅಸ್ಲಕ್ಕೆ ಈಗ ಚಪಾತಿ ಸಂಗಟ ಚಟ್ನಿ ಸ್ವಲ್ಪ ಆಗ್ತದೆ ರೀ. ಚಟ್ನಿ ನಾವು ನಮ್ಗೆ ಯಜಮಾನ್ರಿಗೆ ನಮ್ಗೆ ಉಳ್ಳಕ್ಕಾದ್ರೆ ಬುತ್ತಿ ಕಟ್ಟಕ್ಕೆ ಒಂದಿಟ್ಟು ಕಡಕ್ಕೆ ಬೇಕಲ್ಲ ರೀ ಪಲ್ಯ. ಇದು ಬುತ್ತಿ ಕಟ್ಟಕ್ಕೆ ಸಾರು ಅನ್ನ ಇದು ಆಗ್ತದೆ ರೀ. ಇದೊಂದಿಷ್ಟು ಬುತ್ತಿಗೆ ಗಟ್ಟಿ ಪಲ್ಯ ಬೇಕಲ್ಲ ರೀ ಸಾರು ಅನ್ನ ಕಟ್ಟಿದ್ಮೇಲೆ, ಅದಕ್ಕೆ ಒಂದು 4 ಬದ್ನೆಕಾಯಿ ಇದು ರೀ. ಒಂದು 4 ಬದ್ನೆಕಾಯಿ ಕಟ್ ಮಾಡ್ಕೊಂಡಿನಿ ರೀ ಸಣ್ಣ ಹತ್ನಾಗಿ. ಇದು ನೋಡ್ರಿ ಕಗ್ದಮಟ್ಟೆ ಅನ್ರಿ, ಎಣ್ಣೆ ಹಚ್ಚಿ ಸಣ್ಣ ಹತ್ನೆ ಕಟ್ ಮಾಡಿ ಎಣ್ಣೆ ಹಚ್ಚಿ ಹುರ್ಕೊಂಡಿನಿ ರೀ. ಈಗ ಬದ್ನೆಕಾಯಿ ಕಗ್ದಮಟ್ಟೆ ಎರಡು ಮಿಕ್ಸ್ ಮಾಡಿ ಪಲ್ಯ ಮಾಡ್ತೀನಿ ರೀ. ಮತ್ತು ಇಲ್ಲೇ ಬಾಬರಿಗೆ ಹತ್ರ ಎಣ್ಣೆ ಹಾಕ್ಲಾರ್ದ ಒಂದೆರಡು ಬದ್ನೆಕಾಯಿ ಒಂದೆರಡು ಉಳ್ಳಾಗಡ್ಡಿ ಮತ್ತು ಟಮೆಟ್ಕಾಯಿ ಹಾಕಿ ಪಲ್ಯ ಮಾಡೀನಿ ರೀ ಅವ್ರಿಗೆ. ಈ ರೀತಿ ಒಂದು ಸ್ವಲ್ಪ ಅವ್ರಿಗೆ ಗ್ರೇವಿ ಥರ ಇದ್ರನ್ನ ನಡೀತದೆ ರೀ, ಕಲ್ಸ್ಕೊಂಡು ಉಣ್ತಾರೆ ಅವರು. ಚಪಾತಿನೂ ಹಚ್ಕೊಂಡು ಉಳ್ಳಕ್ಕೆ ಬರೋಂಗಿಲ್ಲ ರೀ, ಹಾಗಾಗಿ ಈ ರೀತಿ ಮಾಡಿ ನೋಡ್ರಿ ಅವ್ರಿಗೆ. ಬದ್ನೆಕಾಯಿ ಉಳ್ಳಾಗಡ್ಡಿ ಹಾಕಿ ಎಣ್ಣೆ ಹಾಕ್ಲಾರ್ದ ಬರೀ ಖಾರ ಉಪ್ಪು ಅದು ಹಾಕಿ ಬಾಬರಿಗೆ ಒಂದು ಸಪ್ರೇಟ್ ಮಾಡೀನಿ ರೀ ಇದು. ಈಗ ನೋಡಿರಿ ಗ್ಯಾಸಿನ ಮ್ಯಾಗ ಒಂದು ಬೊಗಣೆ ಇಟ್ಟಿನಿ ರೀ, 1 ಟೇಬಲ್ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿನಿ ರೀ ಇದಕ್ಕೆ. ಈಗ ಎಣ್ಣೆ ಒಂದು ಸ್ವಲ್ಪ ಬಿಸಿ ಅಲ್ರಿ ಇದು. ಈಗ ನೋಡಿರಿ ಎಣ್ಣೆ ಒಂದು ಸ್ವಲ್ಪ ಬಿಸಿ ಆಗಲಿ, ಈಗ ಉದ್ದ ಕಟ್ ಮಾಡ್ತೀವಿ ಉಳ್ಳಾಗಡ್ಡೆ ಹಾಕೊಳ್ತೀನಿ ರೀ. ಬದ್ನೆಕಾಯಿ ಪಲ್ಯಕ್ಕೆ ಮತ್ತು ಕರ್ಕಮಟ ಪಲ್ಯಕ್ಕೆ ಉಳ್ಳಾಗಡ್ಡಿನೇ ಹಾಕ್ಬೇಕು ರೀ, ಹಾಗಾಗಿ ನಾನು ಎರಡು ಹಾಕಿನಿಲ್ಲ ರೀ. ಟೊಮೆಟೊ ಹಣ್ಣು ಆಯಿತು ಮತ್ತು ಬದ್ನೆಕಾಯಿ ಪಲ್ಯನೂ ಆಯಿತು, ಎರಡು ಮಿಕ್ಸ್ ಮಾಡಿಬಿಡ್ತೀನಿ. ಅದಕ್ಕೆ ಉಳ್ಳಾಗಡ್ಡೆ ಹಾಕೊಂಡು ನೋಡಿರಿ ಸ್ವಲ್ಪ ಉಳ್ಳಾಗಡ್ಡೆ ಹಾಕಿ ಒಂದು ಸ್ವಲ್ಪ ಕುಡಿ. ಉಳ್ಳಾಗಡ್ಡೆ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು, ಜಾಸ್ತಿ ಇರಬೇಡ್ರಿ, ಒಂದು ಸ್ವಲ್ಪ ಫ್ರೈ ಆದರೆ ಸಾಕು. ಈಗ ನೋಡಿರಿ ಉಳ್ಳಾಗಡ್ಡೆ ಒಂದು ಸ್ವಲ್ಪ ಫ್ರೈ ಇದೆಯವ್ ರೀ, ಅದು ಸ್ವಲ್ಪ ಫ್ರೈ ಆದರೆ ಸಾಕು, ಇಷ್ಟ ಕಲಾಸ್ ಸಾಕು. ಈಗ ಇದಕ್ಕೆ ನಾನು ಖಾರ ಉಪ್ಪು ಹಾಕೋತೀನಿ ರೀ ನೋಡಿರಿ, 1 ಟೇಬಲ್ಸ್ಪೂನ್ ರೀ, 2 ಟೇಬಲ್ಸ್ಪೂನ್ ಖಾರ ಹಾಕೊಂಡಿನಿ ರೀ. ಒಂದು 1/2 ಟೇಬಲ್ಸ್ಪೂನ್ ಆಗೋಷ್ಟು ಅರ್ಶಿನ ಪೌಡ್ರ್ ರೀ, ರುಚಿಗೆ ತಕ್ಕಷ್ಟು ಉಪ್ಪು ರೀ. ಇದೆಲ್ಲ ಹಾಕಿ ಒಂದು ಸ್ವಲ್ಪ ಉಳ್ಳಾಗಡ್ಡೆ ಸಂಗಟ ಫ್ರೈ ಮಾಡ್ಕೊಳ್ಳೋಣ. ಖಾರ ಉಪ್ಪೆಲ್ಲ ಉಳ್ಳಾಗಡ್ಡಿ ಜೊತೆ ಖಾರ ಉಪ್ಪು ಹಾಕಿ ಫ್ರೈ ಮಾಡ್ಕೊಂಡ್ಮೇಲೆ ನೋಡಿರಿ ನಾನು ಕಟ್ ಮಾಡಿಟ್ಟಿರೋ ಬದ್ನೆಕಾಯಿ ಮತ್ತು ಕಟ್ ಮಾಡಿ ಹುರಿದಿರೋಂಥ ಟೊಮೆಟೊ ಅಣ್ರಿ, ಕಗ್ ಟೊಮೆಟೊ ಅಣ್ರಿ ಇದೆರಡು ಹಾಕಿನಿ ರೀ. ಇವಾಗ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು ರೀ ಮೊದಲು ಎಣ್ಣೆ ಒಳಗೆ. ಈಗ ನೋಡಿರಿ ಇದಕ್ಕೆ ತಿರುವಿದ್ಮೇಲೆ ಬದ್ನೆಕಾಯಿ ತಿರುವಿದ್ಮೇಲೆ ಎಷ್ಟು ಬೇಕಷ್ಟು ನೋಡ್ಕೊಂಡು ನೀರು ಹಾಕೋತೀನಿ ರೀ. ನಾನು ಬದ್ನೆಕಾಯಿ ಕುದಿಲಿಕ್ಕೆ ನೀರು ಬೇಕಂದ್ರೆ ಇನ್ನು ಶೇಂಗಾ ಹಿಂಡಿ ಬೇರೆ ಹಾಕ್ತೀನಿ ಗಟ್ಟಿ ಆಗ್ತದ. ಒಂದು 1/2 ಗ್ಲಾಸ್ ಆಗೋಷ್ಟು ನೀರು ಹಾಕಿ ನೋಡಿರಿ. ಈಗ ನೀರು ಹಾಕಿ ಒಂದು ಸ್ವಲ್ಪ ತಿರುವಿ ಆಮೇಲೆ ಶೇಂಗಾ ಹಿಂಡಿ ಹಾಕ್ತೀನಿ. ಈಗ ನೋಡಿರಿ ಬದ್ನೆಕಾಯಿ ಟೊಮೆಟೊ ಹಣ್ಣು ಹಾಕಿ ತಿರುವಿ 1/2 ಗ್ಲಾಸ್ ನೀರು ಹಾಕಿದ್ನಲ್ಲ ರೀ, ನೀರು ಹಾಕಿದ್ಮೇಲೆ ತಿರುವಿನಿ ರೀ ನೋಡಿರಿ ಇಷ್ಟು ನೀರು ಅದ ರೀ. ಇದಕ್ಕೆ ಈಗ ಒಂದು ಸ್ವಲ್ಪ ಶೇಂಗಾ ಹಿಂಡಿ ಹಾಕೋತೀನಿ ರೀ, ಜಾಸ್ತಿ ಏನಿಲ್ಲ ರೀ, ಒಂದು ಸ್ವಲ್ಪ ಹಾಕೋತೀನಿ ರೀ, ಯಾಕಂದ್ರೆ ಪಲ್ಯ ಭೀ ಸ್ವಲ್ಪ ಅದ ರೀ. ಈಗ ಶೇಂಗಾ ಹಿಂಡಿ ಹಾಕಿ ಒಂದು ಸ್ವಲ್ಪ ತಿರುವಿ ಇದಕ್ಕೆ ಕುದಿಲಾಕ್ ಬಿಡ್ತೀನಿ ರೀ. ಒಂದು 5 ನಿಮಿಷ ಕುದ್ದು ರೆಡಿ ಆಗ್ತದೆ ರೀ ಅದು ಬದ್ನೆಕಾಯಿ ಪಲ್ಯ ಅಥವಾ ಕಾಕಡ ಪಲ್ಯ.
ಯಾಕಂದ್ರೆ ಬದನೆಕಾಯಿ ಜಲ್ದಿ ಸಾಫ್ಟ್ ಆಗಿಬಿಡ್ತಾವ ರೀ, ಮತ್ತು ಕಗ್ಗ ಮಟಿಕಾಯಿನೂ ಹುರಿಬೇಕಾದ್ರೆ ಅರ್ಧ ಕುದ್ದಾವ ರೀ ಅವು, ಹಾಗಾಗಿ ಜಾಸ್ತಿ ಏನು ಕುಸಬೇಕಾಗಿಲ್ರಿ, ಒಂದು 5 ನಿಮಿಷ ಕುದ್ರೆ ಸಾಕು ನೋಡಿರಿ. ಇವಾಗ ನೋಡಿರಿ ಬದನೆಕಾಯಿ ಪಲ್ಯ ರೆಡಿ ಆಯ್ತು ನೋಡಿರಿ, ಬದನೆಕಾಯಿ ಕಾಯಿ ಟೊಮೆಟೊ ಪಲ್ಯ ರೆಡಿ ರೀ. ಮಿಕ್ಸ್ ಇಗ್ಸದ ಎಣ್ಣೆ ಎಲ್ಲ ಸಪ್ರೇಟ್ ಅಲತ್ತು ನೋಡಿರಿ, ಸಣ್ಣ ಎಣ್ಣೆ ಒಳಗಿಂದ ಇಗ್ಸದ ಗ್ಯಾಸ್ನ ಬಂದ್ ಮಾಡಿಬಿಡ್ತೀನಿ. ಒಂದು 5 ನಿಮಿಷದಾಗ ನೋಡಿರಿ ನೀರೆಲ್ಲ ಬತ್ತಿ ಇಷ್ಟೊಂದು ಗಟ್ಟಿಯಾಗಿ ಬಿಡ್ರಿ, ಯಾಕಂದ್ರೆ ಸಿಂಗ ಎಣ್ಣೆ ಆಗ್ತೇವಲ್ರಿ, ಹಾಗಾಗಿ ಜಲ್ದಿ ಗಟ್ಟಿಯಾಗ್ಬಿಡ್ತದೆ ರೀ. ಪಲ್ಯ ಅಂತೂ ಮಸ್ತ್ನಾಗೆ ನೋಡಿರಿ, ಚಪಾತಿ ಜೊತೆ ಸೂಪರ್ ಕಾಂಬಿನೇಷನ್ ರೀ. ಈಗ ನೋಡಿರಿ ನಮ್ಮವ್ವರ ಚಪಾತಿ ಮಾಡ್ಕೊತಾರೆ ರೀ, ನಾನು ಎಲ್ಲ ಅಡ್ಗೆ ಮಾಡಿ ಅಲ್ಲಿ ತಂದಿಟ್ಟಿನಿ ನೋಡಿರಿ, ಎಲ್ಲ ಅಷ್ಟು ಬಾಜು ತಂದಿಟ್ಟಿನಿ ರೀ, ಅನ್ನ ಸಾರು ಎಲ್ಲ ಇಟ್ಟಿನಿ ರೀ. ಯಾರು ಉಳಕ್ ಬಂದು ರೀ ಹಾಕೊಳಕ್ನು ಆತ ಬುದ್ಧಿ ಕಟ್ಟಕ್ನು ಆತದ ಅಂಥೇಳಿ ಅವ ನೋಡಿರಿ ಚಪಾತಿ ಮಾಡ್ಕೊತಾರೆ ರೀ. ಬಿಸಿ ಬಿಸಿ ಚಪಾತಿ ರೆಡಿ ಆಗುತ್ತೆ ನೋಡಿರಿ. ಸದ್ದ ಹಿಟ್ಟು ನೋಡಿರಿ ಅಷ್ಟನ್ನದ ರೀ, ಯಾಕಂದ್ರೆ ಬುತ್ತಿ ಅದು ಕಟ್ಲಕ್ ಬೇಕಲ್ರಿ, ನಮಗೆ ಉಳ್ಳಾಗ ಬೇಕು ಮನೆಗೆಲ್ಲವ್ರಿಗೆ, ಮತ್ತು ಬುತ್ತಿ ಕಟ್ಲಕ್ ಬೇಕು. ಬುತ್ತಿ ಎರಡು ಕಡೆಗೆ ಹೋಯ್ತಾರೆ ರೀ, ಟ್ಯಾಕ್ಟ್ರಿಗಳು ಎರಡು ಹೊಲ್ದಾಗ ನಡೆದಿರ್ತಾವೆ, ಎಲ್ಲರಿಗೂ ಬುತ್ತಿ ಹೋಯ್ತಾರೆ ಮಧ್ಯಾಹ್ನ ಕಡೆಗೆ. ಇದಕ್ಕೆ ನೋಡಿರಿ ತಗಡಿನ ಮೇಲಿನ ಚಪಾತಿನೇ ಮಾಡ್ತೇವ್ರಿ ನಾವು, ಅಂದ್ರೆ ಹಿಟ್ಟು ಹಚ್ಚಿ ಮಾಡಂಗಿಲ್ಲ ರೀ, ಹಿಟ್ಟು ಹಚ್ಚಿ ಮಾಡೋಕ್ಕೂ ಬರೋಂಗಿಲ್ಲ ರೀ ನಮ್ಗೆ ಅಷ್ಟೊಂದು ಸರಿಯಾಗಿ. ತಗಡಿನ ಮೇಲಿನ ಚಪಾತಿ ಅಂದ್ರೆ ಸುಲಭವಾಗಿ ಎಲ್ಲರೂ ಮಾಡ್ತಾರೆ. ಈಗ ನಮ್ಮವ್ವರ ಎಣ್ಣೆ ಹಚ್ಚಿದ ಚಪಾತಿ ತಗಡಿನ ಮೇಲಿನ ಚಪಾತಿ ಮಾಡ್ಕೊತಾರೆ ನೋಡಿರಿ. ನಮ್ಮ ಸಾಮೂ ಚೆನ್ನಮ್ಮ ಅಂತ ಹೊರಗೆ ಊಟ ಮಾಡ್ಕೊತಾರೆ ರೀ, ಅವ್ರು ಮಜ್ಜಿಗೆ ಸಾರು ಅನ್ನ ಹಾಕ್ಕೊಂಡು ಉಳತಾರೆ, ಅವ್ರು ಚಪಾತಿ ಉಳತಿಲ್ಲ ರೀ, ಮಜ್ಜಿಗೆ ಸಾಂಬಾರ ಅನ್ನ ಹಾಕ್ಕೊಂಡು ಅವರು ಊಟ ಮಾಡ್ಕೊತಾರೆ ನೋಡಿರಿ. ಅವ್ರನ್ನ ಹೊರಗೆ ಈಗ ಸದಾವ ಚಪಾತಿ ಮಾಡ್ತಾರೆ ರೀ, ನಾನು ಊಟ ಮಾಡ್ತೀನಿ ರೀ. ಬಿಸಿ ಬಿಸಿ ಚಪಾತಿ ಎಲ್ಲ ಪಲ್ಯ ರೆಡಿ ಆಗ್ಯದ, ಟೈಮ್ 10 ಗಂಟೆ ಆಯ್ತು ರೀ. ಈಗ ನೋಡಿರಿ ಸ್ಪೆಷಲ್ ಥಾಲಿ ರೆಡಿ ಆಗ್ಯದ ನೋಡಿರಿ. ಬುತ್ತಿ ಕಟ್ಟಕ್ಕೆ ನಾನು ಪ್ರತಿದಿನ ಈ ರೀತಿ ಅಡುಗೆಗಳೆಲ್ಲ ಮಾಡಬೇಕಾಗ್ತದೆ ರೀ. ಈಗ ನೋಡಿರಿ ಬುತ್ತಿ ಕಟ್ಟಕ್ಕಂತೇಳಿ ಹೊಲಕ್ಕೆ ಬುತ್ತಿ ಕಟ್ಟಲಕ್ಕಂತ ಇಷ್ಟೆಲ್ಲ ಅಡುಗೆ ಮಾಡೀನಿ ರೀ. ಇವತ್ತಿನ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ.